ఎక్కడ నడుచుకుంటారు గాడి నడుచుకోవాలంట నిందరి సార్ అవును సార్ वैसा पापर हुबली धारवाड़ महानगर कमिश्रेट व्याप्तियडियल्लि लॉन्डर्ड स्टेशन अदर दक्षिण उप विभाग अदरल्लि 5 पोलिस स्टेशन बरुत्ते हुबली टाउन गंटिकेरी कसबापेट ओल्ड हुबली पोलिस स्टेशन बेंडिगेरी ओट्टु 5 पोलिस स्टेशन बरुत्ते 5 पोलिस स्टेशन व्याप्तियल्लि ಸಾರ್ವಜನಿಕರಿಗೆ ನಾವು ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ನಗರದ ತುಂಬಾ ನ್ಯಾರೋ ಲೇನ್ಸ್ ಏನಿದಾವೆ ಅಲ್ಲಿ ವಾಹನ ಚಲಾವಣೆ ಮಾಡುವಂತದ್ದು ಮತ್ತೆ ಬೇರೆ ಬೇರೆ ರೀತಿ ಪಬ್ಲಿಕ್ ಪ್ಲೇಸ್ ಗಳಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡುವಂತದ್ದು ಔಟ್‌ಸ್ಕರ್ಟ್ಸ್ ಗಳಲ್ಲಿ ಬೈಕ್ ಗಳ ಹಾಕೊಂಡು ಕುತ್ಕೊಂಡು ಅಲ್ಲಿ ಕುಡಿಯೋದು ಮತ್ತೆ ಬೇರೆ ಬೇರೆ ಅಭ್ಯಾಸಗಳು ಮಾಡುವಂತದ್ದು ಒಟ್ಟಾರೆಯಾಗಿ ಒಂದು ಶಾಂತಿಪ್ರಿಯ ನಾಗರಿಕರ ದಿನಚರಿಯ ಒಂದು ಜೀವನಕ್ಕೆ ಅಡ್ಡಿಯಾಗುವ ರೀತಿಯಲ್ಲಿ ತೊಂದರೆ ಕೊಡುವಂತ ರೀತಿಯಲ್ಲಿ ವಾಹನಗಳನ್ನು ಓಡಾಡಿಸುವಂಥದ್ದು ಇದೆ ಇದರ ಬಗ್ಗೆ ಕ್ರಮ ತಗೊಳ್ಳಿ ಅಂತ ನಮಗೆ ಸಾರ್ವಜನಿಕರು ಮಾಧ್ಯಮ ಮಿತ್ರರೆಲ್ಲ ಮನವಿ ಮಾಡಿದರು ಅದರ ಹಿನ್ನೆಲೆಯಲ್ಲಿ ನಿನ್ನೆ ದಕ್ಷಿಣ ಉಪವಿಭಾಗದ ಒಟ್ಟು 14 ಪ್ರತ್ಯೇಕ ಸ್ಥಳಗಳಲ್ಲಿ ನಾವು ಚೆಕ್ ಪೋಸ್ಟ್ಗಳನ್ನು ಹಾಕಿದ್ವಿ ಆ ಚೆಕ್ ಪೋಸ್ಟ್ ಹಾಕಿದಂಥ ಸಂದರ್ಭದಲ್ಲಿ ಒಟ್ಟಾರೆಯಾಗಿ ಸುಮಾರು 264 ಅಗತ್ಯ ಮತ್ತು ಸೂಕ್ತ ದಾಖಲಾತಿ ಇಲ್ಲದಿರುವಂಥ ವಾಹನಗಳನ್ನು ನಮ್ಮವರು ಸೀಸ್ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಯಾವುದೇ ರೀತಿ ದಾಖಲಾತಿ ತೋರಿಸ್ತಿಲ್ಲದರೂ ಇದ್ದಾರೆ ಅಂದರೆ ಡಿ ಎಲ್ ಇಲ್ಲ ಹೆಲ್ಮೆಟ್ ಇಲ್ಲ ಆರ್ ಸಿ ಬುಕ್ ಇಲ್ಲ ಅದು ಇನ್ಶೂರೆನ್ಸ್ ಇಲ್ಲ ಮತ್ತು ಎಮಿಷನ್ ಟೆಸ್ಟಲ್ಲಿ ಕ್ಲಿಯರ್ ಆಗಿರುವಂಥದ್ದಿಲ್ಲ ಯಾವುದೂ ಇಲ್ಲದಿರುವಂಥ ಸಾಕಷ್ಟು ವೆಹಿಕಲ್ಗಳು ಕೂಡ ಕಂಡುಬಂದಿದ್ದಾವೆ ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಗಾಡಿಗೆ ಒಂದು ನಂಬರ್ ಪ್ಲೇಟೇ ಇಲ್ಲದಿರುವಂಥದ್ದು ಡಿಫೆಕ್ಟಿವ್ ಇರೋದು ಬೇರೆ ನಂಬರ್ ಪ್ಲೇಟೇ ಇಲ್ಲದಿರುವಂಥ ಗಾಡಿಗಳು ತಾವು ಕೂಡ ಗಮನಿಸಿದರೆ ಭಾಳ ಸಾಕಷ್ಟಿದ್ದಾವೆ ಇದು IMV ಕಾಯ್ದೆಯಲ್ಲಿ ಕೂಡ ಅಪರಾಧ ಆಗುತ್ತೆ ಮತ್ತು ನಮ್ಮ BNS ಅಲ್ಲಿ ಕೂಡ ಅಪರಾಧ ಆಗುತ್ತೆ
ಹಾಗಾಗಿ ಎಲ್ಲ ದಾಖಲಾತಿಗಳನ್ನು ಯಾರು ತಂದುಕೊಡ್ತಾರೆ ಅಂಥವ್ರನ್ನ ಹೊರತುಪಡಿಸಿ ಉಳಿದ ವಾಹನಗಳೇನಿದೆ ಅವುಗಳನ್ನು ಸೀಸ್ ಮಾಡಿದ್ದಾರೆ. ನಿನ್ನೆ ಅಲ್ಲಿ ಸೀಸ್ ಮಾಡೋಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ದಾಖಲಾತಿಗಳು ತಂದುಕೊಟ್ಟು ಬಿಡಿಸ್ಕೊಂಡು ಕೂಡ ಹೋಗಿದ್ದಾರೆ. ಮತ್ತು ಒಟ್ಟು 264 ವಾಹನಗಳನ್ನು ನಿನ್ನೆ ಸೀಸ್ ಮಾಡಿಕೊಂಡಿದ್ದಾರೆ. ಇದು ಮುಖ್ಯವಾಗಿ ನಮಗೆ ಯಾವಾಗ ಇದರ ಅಗತ್ಯ ಗೊತ್ತಾಗುತ್ತೆ ಅಂತಂದರೆ ಚೈನ್ ಸ್ನ್ಯಾಚಿಂಗ್ ಆದಂಥ ಸಂದರ್ಭದಲ್ಲಿ ಬೈಕ್ಗಳನ್ನು ಉಪಯೋಗಿಸ್ತಾರೆ ಆರೋಪಿಗಳು. ಆರೋಪಿಗಳು ಉಪಯೋಗಿಸೋಂಥ ಬೈಕಲ್ಲಿ ನಂಬರ್ ಪ್ಲೇಟ್ಸ್ ಇರಲ್ಲ ಅಥವಾ ಡಿಫೆಕ್ಟಿವ್ ನಂಬರ್ ಪ್ಲೇಟ್ಸ್ ಇರುತ್ತೆ ಅಥವಾ ಬೇರೆ ಬೇರೆ ಯಾವುದೋ ರೀತಿಯಲ್ಲಿ ಬರ್ಕೊಂಡಿರ್ತಾರೆ. ಅವಾಗ ಏನಾಗುತ್ತೆ, ಅದನ್ನು ರೀಡ್ ಮಾಡೋಕ್ಕೂ ಆಗಲ್ಲ. ಸಿ ಸಿ ಟಿ ವಿಲಿ ಎಂಥ ಹೈ ರೆಸೊಲ್ಯೂಷನ್ ಇದ್ದರೂ ಅದು ಕ್ಯಾಪ್ಚರ್ ಆಗಲ್ಲ. ಚೈನ್ ಸ್ನ್ಯಾಚಿಂಗ್ ಆಗುವಂಥದ್ದು, ರಾಬರಿ ಪ್ರಕರಣಗಳು, ಡೆಕಾಯಿಟಿ ಪ್ರಕರಣಗಳು, ಕೊಲೆ ಪ್ರಯತ್ನದ ಪ್ರಕರಣಗಳಲ್ಲಿ ಬಂದುಬಿಟ್ಟು ರ್ಯಾಂಡಮ್ ಆಗಿ ಸ್ಟ್ಯಾಬಿಂಗ್ ಮಾಡೋದು, ಬೇರೆ ಬೇರೆ ಅಫೆನ್ಸಸ್ ಮಾಡಿದಂಥ ಸಂದರ್ಭದಲ್ಲಿ ಕೂಡ ನಾವು ಸಿ ಸಿ ಟಿ ವಿಯಲ್ಲಿ ಮೂವ್ಮೆಂಟ್ ಆಗಿರುವಂಥ ವೆಹಿಕಲ್ ಸಿಕ್ಕರೂ ಕೂಡ ಅದು ಯಾವುದೇ ಒಂದು ವ್ಯಕ್ತಿಗೆ ಲೀಡ್ ಆಗಲ್ಲ, ಯಾಕಂದರೆ ಮೋಸ್ಟ್ ಆಫ್ ದಿ ಟೈಮ್ಸ್ ನಂಬರ್ ಪ್ಲೇಟೇ ಇರೋದಿಲ್ಲ. ಅದೇ ರೀತಿ ಕೊಲೆ ಪ್ರಯತ್ನಗಳಲ್ಲಿ ಇದನ್ನು ಉಪಯೋಗಿಸೋದು, ಕಳ್ಳತನ ಪ್ರಕರಣಗಳಲ್ಲಿ ಉಪಯೋಗಿಸೋದು, ಅಟೆನ್ಷನ್ ಡೈವರ್ಷನ್ ಪ್ರಕರಣಗಳಲ್ಲಿ ಉಪಯೋಗಿಸುವಂಥದ್ದು, ಮತ್ತು ಹೆಣ್ಮಕ್ಳು ಹೆಚ್ಚಾಗಿರುವಂಥ ರೆಸಿಡೆನ್ಷಿಯಲ್ ಏರಿಯಾಸ್ ಇರ್ಬೋದು, ಹಾಸ್ಟೆಲ್ಸ್ ಇರುವಂಥ ಏರಿಯಾ, ಕಾಲೇಜ್ಗಳಿರೋಂಥ ಏರಿಯಾ, ಅಲ್ಲಿ ಬಂದುಬಿಟ್ಟು ಹೆಣ್ಮಕ್ಳಿಗೆ ಚುಡಾಯಿಸಲಿಕ್ಕೆ, ಕಿರಿಕಿರಿ ಮಾಡಲಿಕ್ಕೆ ಕೂಡ ಈ ಥರ ನಂಬರ್ ಪ್ಲೇಟ್ ಹಿಂದಿರುವಂಥ ವಾಹನಗಳನ್ನು ಉಪಯೋಗಿಸುವಂಥದ್ದು ನಾವು ಗಮನಿಸಿದ್ದೇವೆ. ಅದರ ಹಿನ್ನೆಲೆಯಲ್ಲಿ ನಮ್ಮ 5 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಟ್ಟು 264 ವೆಹಿಕಲ್ಗಳನ್ನ ಸೀಸ್ ಮಾಡಿದ್ದಾರೆ. ಮತ್ತು ಪ್ರಕರಣ ಕೂಡ ದಾಖಲು ಮಾಡ್ಕೋತಾ ಇದ್ದಾರೆ. ಪ್ರಕರಣ ದಾಖಲು ಮಾಡಿಕೊಂಡು ಅದು ಯಾವುದೇ ರಿಲೀಸ್ ಮಾಡಿಸ್ಕೊಳೋದಿದ್ದರೂ ನಿಯಮಾವಳಿ ಪ್ರಕಾರ ಮಾಡಿಸ್ಕೋಬೇಕಾಗತ್ತೆ. ಮೋಸ್ಟ್ ಆಫ್ ದಿ ಟೈಮ್ಸ್ ಕೋರ್ಟಿಂದನೇ ರಿಲೀಸ್ ಮಾಡಿಸ್ಕೊಳೋಂತಹ ಸಂದರ್ಭ ಬರುತ್ತೆ. ಇದು ನಿನ್ನೆ ಒಂದು ಮೊದಲ ಹಂತದ ಕಾರ್ಯಾಚರಣೆ ಮಾಡಿದ್ದು. ಭಾಳ ಸ್ಪಷ್ಟವಾಗಿ ನಾನು ಹುಬ್ಬಳ್ಳಿ ಧಾರವಾಡ ಸಾರ್ವಜನಿಕರಲ್ಲಿ ಮನವಿ ಮಾಡುವಂಥದ್ದು, ನಿಮ್ಮ ನಿಮ್ಮ ವಾಹನಗಳ ಅಗತ್ಯ ದಾಖಲೆಗಳನ್ನು ಸದಾ ಇಟ್ಟುಕೊಳ್ಳಿ. ಇಲ್ಲದೇ ಇದ್ದರೆ ನಾವು ಕೇಸ್ ಮಾಡಿದಂಥ ಸಂದರ್ಭದಲ್ಲಿ ನೀವು ನೋಡ್ಬೋದಲ್ಲ, ಸುಮ್ಮನೆ 200 ಜನ 300 ಜನ ಬಂದು ನಿಂತಿದ್ದಾರೆ, ಅವ್ರಿವಾಗ ಸುಮ್ಮನೆ ಬೇರೆ ಬೇರೆ ಒಂದೊಂದೊಂದೊಂದು ಕತೆ ಹೇಳ್ತಾರೆ. ಈಗ ವಾಹನದ ಜೊತೆ ದಾಖಲಾತಿಗಳು ಇಟ್ಕೋಬೇಕಾಗಿರೋದು ಪ್ರತಿಯೊಬ್ಬರ ಕರ್ತವ್ಯ. ಕೇಳಿದಂಥ ಸಂದರ್ಭದಲ್ಲಿ ನಮಗೆ ಈ ಡಿಜಿ ಲಾಕರಲ್ಲಿ ಕೂಡ ತೋರಿಸ್ಲಿಕ್ಕೆ ಅವಕಾಶ ಇದೆ, ಅದನ್ನು ಯಾರು ಮಾಡಿಲ್ಲ. ಮತ್ತು ಭಾಳಷ್ಟು ಅಲ್ಲಿ ಗಾಡಿಗಳು ನೋಡಿದರೆ ಕಳ್ಳತನದಿಂದ ತಂದಿರುವಂಥ ಗಾಡಿಗಳ ಸಂಖ್ಯೆನೂ ಕೂಡ ಅದರಲ್ಲಿ ಬಹಳ ಇದೆ ಅನ್ನುವಂಥದ್ದು ನೋಡಿದರೆ ಸ್ಪಷ್ಟ ಆಗುತ್ತೆ. ಮುಖ್ಯವಾಗಿ ಈಗ ದೀಪಾವಳಿ ಹಬ್ಬದ ಆಚರಣೆ ಬರ್ತಾ ಇದೆ, ಆಮೇಲೆ ಹೆಣ್ಮಕ್ಳು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಮಾರ್ಕೆಟಿಂಗಿಗೆ, ಶಾಪಿಂಗಿಗೆ, ದೇವಸ್ಥಾನಗಳಿಗೆ ಅರ್ಲಿ ಮಾರ್ನಿಂಗು, ಲೇಟ್ ಈವ್ನಿಂಗು ಹೋಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳಲ್ಲಿ ಮಹಿಳಾ ಸುರಕ್ಷತೆ, ವಿದ್ಯಾರ್ಥಿನಿಯರ ಸುರಕ್ಷತೆ ನಮ್ಮ ಅತ್ಯಂತ ಆದ್ಯತೆಯ ವಿಷಯ ಆಗಿದೆ. ಅದನ್ನು ಕೂಡ ಗಮನದಲ್ಲಿಟ್ಕೊಂಡು ಈ ಒಂದು ಕಾರ್ಯಾಚರಣೆಯನ್ನು ಮಾಡಲಾಗಿದೆ. ಮುಂದುವರೆದು ಸಬ್ ಡಿವಿಷನ್ ಹಂತದಲ್ಲಿ ಈಗ ನಾವೀಗಾಗಲೇ ಏರಿಯಾ ಫೆಮಿಲೈಸೇಷನ್, ಏರಿಯಾ ಡಾಮಿನೇಷನ್ ಅದನ್ನೆಲ್ಲ ಮಾಡಿದ್ದೀವಿ. ಈ ಒಂದು ಕಾರ್ಯಾಚರಣೆ ಏನಿದೆ ಇದು ಸಬ್ ಡಿವಿಷನ್ ಹಂತದಲ್ಲಿರುತ್ತೆ. ಒಂದು ಸಬ್ ಡಿವಿಷನ್ನ ಎ ಸಿ ಪಿ ಸೇರಿದಂತೆ ಎಲ್ಲ ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರುಗಳು ಸೇರಿಕೊಂಡು ಚೆಕ್ ಪೋಸ್ಟ್ ಹಾಕೋದು, ಗಾಡಿ ಸೀಜರ್ ಮಾಡುವಂಥದ್ದು, ನೆಕ್ಸ್ಟ್ ಕೇಸ್ ತೊಗೊಂಡು ಅದನ್ನು ಗಾಡಿ ಮೂಲ ಹುಡುಕುವಂಥದ್ದು ಆಗುತ್ತೆ. ಸಾರ್ವಜನಿಕರಿಗೆ ಕೇಸ್ ಮಾಡಿದ್ರಂತೂ ಭಾಳ ಕಿರಿಕಿರಿ ಆಗುತ್ತೆ, ಫೈನ್ ಕಟ್ಟೋಗೋದು ಭಾಳ ಸುಲಭ. ಅದಕ್ಕಿಂತ ಭಾಳ ಸುಲಭ ಅಂತಂದರೆ ದಾಖಲಾತಿಗಳು ನೆಟ್ಟಗಿಟ್ಕೊಳೋದು, ಮತ್ತು ನಂಬರ್ ಪ್ಲೇಟ್ ಸೇರಿದಂತೆ ಡಿ ಎಲ್ಲಿಂದ ಹಿಡಿದು ಇನ್ಶೂರೆನ್ಸಿಂದ ಹಿಡಿದು ಆರ್ ಸಿ ಬುಕ್ಕಿಂದ ಹಿಡಿದು ಪ್ರತಿಯೊಂದು ಅಚ್ಚುಕಟ್ಟಾಗಿ ಇಟ್ಕೊಳ್ಳೋವಂಥದ್ದು ಭಾಳ ಸುಲಭವಾದ ಕೆಲಸ. ಅದಾಗದೇ ಇದ್ದರೆ ನೆಕ್ಸ್ಟು ಫೈನ್ ಹಾಕುವಂಥದ್ದಂತೂ ಆರ್ಥಿಕ ನಷ್ಟ ಆಗುತ್ತೆ. ಆ ಫೈನ್ಗಿಂತ ಹೆಚ್ಚು ಕಿರಿಕಿರಿ ಆಗುವಂಥದ್ದು ನಾವು ಪ್ರಕರಣ ದಾಖಲು ಮಾಡಿಕೊಂಡು ಕೋರ್ಟಿಗೆ ಬರೆದಂಥ ಸಂದರ್ಭದಲ್ಲಿ ಕೋರ್ಟಲ್ಲಿ 100% ಡಾಕ್ಯುಮೆಂಟ್ ಇಲ್ಲದೇ ಇದ್ದರೆ ಯಾವುದೇ ಕಾರಣಕ್ಕೂ ರಿಲೀಸ್ ಆಗಲ್ಲ. ಮತ್ತು ಆ ರಿಲೀಸ್ ಆಗುವಂಥ ಟೈಮ್ ಏನಿದೆ ಅದರಲ್ಲಿ 15 ದಿವಸ ತಿಂಗಳು 2 ತಿಂಗಳು ಏನಿಲ್ಲಿ ನಮ್ಮ ಸ್ಟಾಕ್ ಯಾರ್ಡ್ ಡಾಕಲ್ಲಿ ನಿಲ್ಲುತ್ತೆ, ಆ ಸಂದರ್ಭದಲ್ಲಿ ಗಾಡಿ ಪರಿಸ್ಥಿತಿ ಹೆಂಗಾಗುತ್ತೆ ಅಂತಂದರೆ ಆಮೇಲೆ ಅದನ್ನು ರಿಪೇರಿ ಮಾಡಿಸ್ಕೊಂಡು ಓಡಾಡೋದಕ್ಕಿಂತ ಅದನ್ನು ಕಂಡೆ ಮಾಡೋದು ಈಸಿ ಅನ್ನೋಂಥ ಪರಿಸ್ಥಿತಿ ಬರುತ್ತೆ. ಹಂಗಾಗಿ ನಾನು ಎಲ್ಲ ಅವಳಿ ನಗರದ ಸಾರ್ವಜನಿಕರಲ್ಲಿ ಈ ಕಾರ್ಯಾಚರಣೆ ಮುಂದುವರಿಯುತ್ತೆ. ಹಂಗಾಗಿ ನಿಮ್ಮ ನಿಮ್ಮ ಮನೆಯಲ್ಲಿರುವಂಥ ವಾಹನಗಳೇನಿದೆ ಆ ವಾಹನಗಳನ್ನು ಉತ್ತಮ ಸ್ಥಿತಿಯಲ್ಲಿ ಇಟ್ಕೊಳ್ಳೋವಂಥದ್ದು, ಮತ್ತು ದಾಖಲಾತಿಗಳನ್ನು ಇಟ್ಕೊಳ್ಳುವಂಥದ್ದು, ಮತ್ತು ವಾಹನಗಳನ್ನು ಯಾವುದೇ ಕಾರಣಕ್ಕೆ ದಾಖಲಾತಿಗಳು ಪರಿಪೂರ್ಣವಾಗಿ ಇಲ್ಲದಲೇ ಚೇಂಜ್ ಆಫ್ ಹ್ಯಾಂಡ್ ಮಾಡದೇ ಇರುವಂಥದ್ದು, ಮತ್ತು ಮೈನರ್ ಮಕ್ಕಳೇನಿದ್ದಾರೆ ಅವ್ರಗಳಿಗೆ ವಾಹನ ಚಲಾವಣೆಗೆ ಕೊಡದೇ ಇರುವಂಥದ್ದು, ಈ ಎಲ್ಲ ಒಂದು ಮುಂಜಾಗ್ರತಾ ಕ್ರಮಗಳನ್ನು ಮಾಡಬೇಕು ಅಂತ ಮನವಿ ಮಾಡ್ತೀನಿ. ಸರ್ ಈಗ ಹಂತ ಹಂತವಾಗಿ ಮಾಡ್ತಿದ್ದೀವಿ, ಈಗ ಫಸ್ಟ್ ಹೇಳಿ ಮಾಡಿಬಿಟ್ರೆ ಸರಿ ಹೋಗಲ್ಲಲ್ಲ, ನಮ್ಮವರೆಲ್ಲ ಅಲರ್ಟ್ ಆಗುತ್ತೆ.